ನಿಮ್ಮೂರ ಸುದ್ದಿಯ ಜೊತೆ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರವನ್ನ ಕೇವಲ 10 ನಿಮಿಷಗಳಲ್ಲಿ ಕಟ್ಟಿ ಕೊಡ್ತಾ ಇದ್ದೇವೆ ಈಗ ನಿಮಿಷ 10 ಸುದ್ದಿ 50 ಭೂ ಹಗರಣದ ಸುಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಬೆಂಗಳೂರಿನ ಬೆನ್ನಿಗಾನಹಳ್ಳಿಯಲ್ಲಿ 40 ಕೋಟಿ ಮೌಲ್ಯದ ಭೂಮಿ ಡಿನೋಟಿಫಿಕೇಶನ್ ಆರೋಪ 4.2 ಎಕರೆ ಭೂಮಿಯನ್ನ ಯಡಿಯೂರಪ್ಪ ಅವಧಿಯಲ್ಲಿ ಡಿನೋಟಿಫಿಕೇಶನ್ ಮಾಡಿಕೊಂಡಿರುವ ಡಿಕೆ ಶಿವಕುಮಾರ್ ಹಳೆಯ ಮಾಲೀಕರ ಹೆಸರಲ್ಲಿ ಡಿನೋಟಿಫಿಕೇಶನ್ ಆದ ಮೇಲೆ ತಮ್ಮ ಹೆಸರಿಗೆ ಹಕ್ಕು ವರ್ಗಾಯಿಸಿಕೊಂಡಿರುವ ಡಿಕೆಶಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಅಕ್ರಮ ಮಾಡಿಲ್ಲ ಪ್ರಭಾವವನ್ನು ಬಳಸಿಲ್ಲ ಎಲ್ಲವೂ ಕಾನೂನುಬದ್ಧವಾಗಿಯೇ ಆಗಿದೆ ಆರೋಪಗಳೆಲ್ಲ ಆಧಾರ ರಹಿತ ಡಿಕೆಶಿ ಬಳ್ಳಾರಿ ಸೇರಿದಂತೆ ರಾಜ್ಯ ಪ್ರವಾಸದಿಂದ ಆಯಾಸಗೊಂಡಿರುವ ಬಿಎಸ್ ಯಡಿಯೂರಪ್ಪ ಬನ್ನೇರುಘಟ್ಟದ ಸಾಗರ ಆಸ್ಪತ್ರೆಗೆ ದಾಖಲು ಬಿಪಿ ಶುಗರ್ ನಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಚಿಕಿತ್ಸೆ ಬಳ್ಳಾರಿಯಲ್ಲಿ ಮತಲಂಚದ ಹಾವಳಿ ಸಂಗನಕಲು ಗ್ರಾಮದಲ್ಲಿ ಮತದಾರರಿಗೆ ಹಂಚಲು ತಂದಿದ್ದ ಹಣ ಜಪ್ತಿ 1.80 ಲಕ್ಷ ರೂಪಾಯಿ ನಗದು ವಶ ಹಣ ತಂದಿದ್ದ ಇಬ್ಬರು ಹಣದ ಬ್ಯಾಗ್ ಬಿಟ್ಟು ಪರಾರಿ ವರದಕ್ಷಿಣೆ ತಾರದ ಸೊಸೆಗೆ ಅತ್ತೆ ಮಾವನ ಮನೆಯಲ್ಲಿ ಕಿರುಕುಳ ಬಾಗಲಕೋಟೆಯ ಹಂಸನೂರ ಗ್ರಾಮದಲ್ಲಿ ಘಟನೆ ಗೆಳೆಯನೊಂದಿಗೆ ಅತ್ಯಾಚಾರಕ್ಕೆ ಯತ್ನಿಸಿದ ಗಂಡ ನೊಂದ ಮಹಿಳೆ ಶಾಂತ ಆರೋಪ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಶಾಂತ ಒಂಟಿ ಮಹಿಳೆಯರನ್ನ ಪೀಡಿಸಿ ಚಿನ್ನಾಭರಣ ದೋಚುತ್ತಿದ್ದ ಕಾಮುಕ ಕಳ್ಳ ಸಿಕ್ಕಿಬಿದ್ದ ಕಳ್ಳ ಸಂಪತ್ತನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು ಹೊಳೆ ನರಸೀಪುರದ ಬೆಟ್ಟದ ಸಾತಿನಹಳ್ಳಿಯಲ್ಲಿ ಕಾಮುಕನ ಕೈಗೆ ಬಿತ್ತು ಕೋಳ ಆಸ್ತಿಗಾಗಿ ಅಪ್ಪನನ್ನೇ ಕೊಂದ ಮಗ ಗುಲ್ಬರ್ಗಾದ ಹಡಗಿಲ ಹಾರತಿ ಗ್ರಾಮದಲ್ಲಿ ಘಟನೆ 75 ವರ್ಷದ ಕರಿಬಸಪ್ಪನನ್ನು ಕೊಂದ ಮಗ ಮೊಮ್ಮಗ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಬ್ರಾಹ್ಮಣರು ಉಂಡು ಬಿಟ್ಟ ಎಲೆ ಮೇಲೆ ದಲಿತ ಭಕ್ತರ ಉಗುಳಾಟ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಮಾನವೀಯ ಸಂಪ್ರದಾಯ ಮಡೆ ಸ್ನಾನಕ್ಕೆ ಜಿಲ್ಲಾಡಳಿತ ಬ್ರೇಕ್ ಜಿಲ್ಲಾಧಿಕಾರಿ ಆದೇಶ ಗೊತ್ತೇ ಇಲ್ಲ ಅಂತ ಮುಜರಾಯಿ ಇಲಾಖೆ ಚಿತ್ರದುರ್ಗದಲ್ಲಿ ಮಳೆಯಿಂದಾಗಿ ಅಂಗಡಿಗಳಿಗೆ ನುಗ್ಗಿದ ನೀರು ಚಿನ್ನಾಭರಣ ಅಂಗಡಿ ಮಾಲೀಕರು ನಗರಸಭೆ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ಗಲಾಟೆಯಿಂದ ಬೇಸತ್ತು ಅಕ್ರಮ ಒತ್ತುವರಿ ತೆರವುಗೊಳಿಸಲು ಸೂಚಿಸಿದ ನಗರಸಭೆ ಜಿಲ್ಲಾಧ್ಯಕ್ಷರು ಬೆಂಗಳೂರು ಹೊರಗುಳಿಯದ ಅವಲಹಳ್ಳಿ ಬ್ರಿಡ್ಜ್ ಸಮೀಪ ನಿಂತಿದ್ದ ಲಾರಿಗೆ ಕಾಣ್ಬಿಕ್ಕೆ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದ ಮೂವರು ಸ್ಥಳದಲ್ಲೇ ಸಾವು ಇಬ್ಬರಿಗೆ ಗಂಭೀರ ಗಾಯ ಬಳ್ಳಾರಿಯಲ್ಲಿ ಶ್ರೀರಾಮುಲು ಗೆಲುವಿಗೆ ಪ್ರಾರ್ಥನೆ ಗದಗ್ನಲ್ಲಿ ರಾಮುಲು ಅಭಿಮಾನಿ ಚಿನ್ನಪ್ಪ ಗೌಡನಿಂದ 1 ಕಿಲೋಮೀಟರ್ ದೀರ್ಘದಂಡ ನಮಸ್ಕಾರ ಪುಟ್ಟರಾಜ ಗವಾಯಿಗಳ ಗದ್ದುಗೆಗೆ ವಿಶೇಷ ಪೂಜೆ ಯಾದಗಿರಿಯಲ್ಲಿ 19 ವರ್ಷದ ಯುವಕ ರಾಜಶೇಖರ್ 4 ತಿಂಗಳಿಂದ ನಾಪತ್ತೆ ಯುವಕನ ಅಪಹರಣದ ಹಿಂದೆ ನಿಧಿಗಳ್ಳರ ಕೈವಾಡ ಶಂಕೆ ಅಪಹರಣಕಾರರಿಗಾಗಿ ಪೊಲೀಸರ ಹುಡುಕಾಟ ಬೆಳಗಾವಿಯ ಲೇಲೆ ಮೈದಾನದಲ್ಲಿ ಏಕ್ ಶಾಮ್ ಶಹೀದೋಂ ಕೆ ನಾಮ್ ಕಾರ್ಯಕ್ರಮ ಮುಂಬೈ ದಾಳಿಯಲ್ಲಿ ಹುತಾತ್ಮರಾದವರಿಗೆ ದೇಶಭಕ್ತಿ ಗೀತೆಗಳ ಮೂಲಕ ಶ್ರದ್ಧಾಂಜಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಬೆಳ್ಳೆಗ್ರಾಮದ ಸೋಡಿಗದ್ದೆ ಸಮುದ್ರ ತೀರದಲ್ಲಿ 17 ಪಾತಿ ದೋಣಿಗಳು ಪುಡಿ ಪುಡಿ ಲಕ್ಷಾಂತರ ರೂಪಾಯಿ ಹಾನಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಹೆಣ್ಣು ಮಗುವನ್ನ ಆಟೋದಲ್ಲಿ ಬಿಟ್ಟು ಹೋದ ಹೆತ್ತವರು ಮೈಸೂರಿನಲ್ಲಿ ಅನಾಥವಾಗಿದೆ 1.5 ವರ್ಷದ ಹೆಣ್ಣು ಶಿಶು ಉಡುಪಿಯ ಚಾಂತಾರು ಮದಗದ ಕೆರೆ ಅಕ್ರಮ ಒತ್ತುವರಿ ಹೂಳಿನ ನಡುವೆ ನಾಪತ್ತೆಯಾಗಿ ಹೋಗಿದ್ದ ದೊಡ್ಡ ಕೆರೆ ಹೂಳೆತ್ತಲು ಬಿಡುಗಡೆಯಾಗಿದ್ದ 9 ಲಕ್ಷ ಯಾರ ಪಾಲಾಯಿತು ಅನ್ನೋದೇ ಉತ್ತರ ಸಿಕ್ಕದ ಪ್ರಶ್ನೆ ಹಾವೇರಿಯ ಕದರಮಂಡಲಿಯಲ್ಲಿ ಕಾರ್ತಿಕ ಮಾಸದ ತೆಪ್ಪೋತ್ಸವ ಹನುಮಂತ ದೇವರಿಗೆ ಭಕ್ತರಿಂದ ವಿಶೇಷ ಪೂಜೆ ತೆಪ್ಪದಲ್ಲಿ ಹನುಮಪ್ಪನ ಮೂರ್ತಿಯ ಉತ್ಸವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಚಾಲನೆ ಬಾಬಾ ಬುಡಂಗಿರಿ ದತ್ತಪೀಠ ಅಭಿವೃದ್ಧಿಗೆ 49.50 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಶೃಂಗೇರಿ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಆರಂಭಿಸಲು ಪ್ರವಾಸೋದ್ಯಮ ಇಲಾಖೆ ನಿರ್ಧಾರ ಜನಲೋಕಪಾಲಗಾಗಿ ಹೋರಾಟ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಉಪವಾಸಕ್ಕೆ ಅಣ್ಣಾ ಹಜಾರಿಗೆ ಅವಕಾಶ ನಿರಾಕರಣೆ ಅನುಮತಿ ನೀಡಿಕೆ ನಿರಾಕರಿಸಿದ ದೆಹಲಿ ಪಾಲಿಕೆ ಡಿಸೆಂಬರ್ 11 ರಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ನಡೆಸಲು ಅಣ್ಣಾ ತಂಡ ನಿರ್ಧಾರ ಬಿಬಿಎಂಪಿಗೆ ವಿಧಾನಸೌಧ ಮಾದರಿ ಭದ್ರತೆ ಮೇಯರ್ ಶಾರದಮ್ಮ ಅವರಿಂದ ಗುತ್ತಲಿ ಪೂಜೆ 2.25 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಶುರು 600 ಮೀಟರ್ ಉದ್ದದ ಕಾಂಪೌಂಡ್ ನಿರ್ಮಾಣ ಬೆಂಗಳೂರಿನ ಕಾವೇರಿ ಟಾಕಿಸ್ ಬಳಿ ರಸ್ತೆ ಅಪಘಾತ ಬಿಎಂಟಿಸಿ ಬಸ್ ಬೈಕ್ ನಡುವೆ ಡಿಕ್ಕಿ ಬೈಕ್ ಸವಾರ ನಾಗೇಶ್ವರ ರಾವ್ ಸಾವು ಮಾಜಿ ಕೇಂದ್ರ ಸಚಿವ ಸುಕ್ರಾಮ್ಗೆ ದೆಹಲಿ ಹೈಕೋರ್ಟ್ ಜಾಮೀನು 1996 ರ ಟೆಲಿಕಾಂ ಹಗರಣದ ಅಪರಾಧಿ ಸುಕ್ರಾಮ್ಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಜಾಮೀನು 10 ಲಕ್ಷ ಠೇವಣಿ ಮತ್ತು ಇಬ್ಬರ ಭದ್ರತೆಯೊಂದಿಗೆ ಜಾಮೀನು ನೀಡಿದ ನ್ಯಾಯಾಲಯ
ಮುಂದಿನ ವರ್ಷದಿಂದ ಪಿಯು ಪಠ್ಯ ಬದಲು ಮೊದಲ ವರ್ಷದ ಪಿಯು ವಿದ್ಯಾರ್ಥಿಗಳಿಗೆ ಸಿಬಿಎಸ್ಇ ಪಠ್ಯ 2013 ರಿಂದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಶಿಕ್ಷಣ ಸಚಿವ ಬಿಎಸ್ ಆಚಾರ್ಯ ಹೇಳಿಕೆ ವಿಶ್ವ ಎಟಿಪಿ ಟೂರ್ನಲ್ಲಿ 100ನೇ ಫೈನಲ್ ಗೆದ್ದು ಇತಿಹಾಸ ನಿರ್ಮಿಸಿದ ರೋಜರ್ ಫೆಡರರ್ ಆರನೇ ಬಾರಿ ಎಟಿಪಿ ಚಾಂಪಿಯನ್ ಆಗಿ ಮತ್ತೊಂದು ದಾಖಲೆ ಬರೆದ ರೋಜರ್ ಫೆಡರರ್ 2011 ರ ಫಾರ್ಮುಲಾ 1 ಋತು ಅಂತ್ಯ ದೆಹಲಿಯಲ್ಲಿ ಗೆದ್ದಿದ್ದ ಜರ್ಮನಿಯ ಸೆಬಾಸ್ಟಿಯನ್ ವೆಟಲ್ ಚಾಂಪಿಯನ್ ಕನ್ಸ್ಟ್ರಕ್ಟರ್ಸ್ ಚಾಂಪಿಯನ್ಶಿಪ್ನಲ್ಲಿ ರೆಡ್ ಬುಲ್ ತಂಡಕ್ಕೆ ಚಾಂಪಿಯನ್ ಪಟ್ಟ ಬಿಎಸ್ವೈ ಪುತ್ರರ ಭೂಹಗರಣ ಪ್ರಕರಣ ಜಾಮೀನು ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್ ಬಿಎಸ್ವೈ ಪುತ್ರ ರಾಘವೇಂದ್ರ ವಿಜಯೇಂದ್ರ ಅಳಿಯ ಸೋಹನ್ ಕುಮಾರ್ಗೆ ರಿಲೀಫ್ ಬಿಎಸ್ವೈ ವಿರುದ್ಧದ ಭೂಹಗರಣ ಪ್ರಕರಣ ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಿರಾಜಿನ್ ಬಾಷಾ ಪರ ವಕೀಲರಿಂದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಡಿಸೆಂಬರ್ 5ಕ್ಕೆ ಅರ್ಜಿ ವಿಚಾರಣೆ ಸಿದ್ದರಾಮಯ್ಯ ಪ್ರಚಾರಕ್ಕೆ ಬಳ್ಳಾರಿಯ ಅಲ್ಲಿಪುರದಲ್ಲಿ ಅಡ್ಡಿ ಹಿನ್ನೆಲೆ ಶ್ರೀರಾಮುಲು ವಿರುದ್ಧ ಜಿಲ್ಲಾಧಿಕಾರಿಗೆ ಕಾಂಗ್ರೆಸ್ ದೂರು ಬಳ್ಳಾರಿಯಲ್ಲಿ ಬಿಜೆಪಿಯ ಗಾದಲಿಂಗಪ್ಪ ಪರ ಡ್ರೀಮ್ ಗರ್ಲ್ ಹೇಮಾಮಾಲಿನಿ ಪ್ರಚಾರ ಕೌಲ್ ಬಜಾರ್ನಲ್ಲಿ ರೋಡ್ ಶೋ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನಿಂದ ಕುತಂತ್ರ ರಾಜಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಆರೋಪ ಗಾದಿಲಿಂಗಪ್ಪ ಗೆಲುವು ನಿಶ್ಚಿತ ಅಂದ್ರು ಈಶ್ವರಪ್ಪ ಚಿಲ್ಲರೆ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ಪ್ರತಿಪಕ್ಷಗಳಿಂದ ತೀವ್ರ ವಿರೋಧ ಚರ್ಚೆಗೆ ಒಪ್ಪದ ಸರ್ಕಾರ ಲೋಕಸಭೆ ಕಲಾಪ ನಾಳೆಗೆ ಮುಂದೂಡಿಕೆ 5ನೇ ದಿನವೂ ಕಲಾಪ ರದ್ದು ಹಗರಣ ಆರೋಪದಲ್ಲಿ ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವೆಂಡನ್ ಅಮಾನತಿಗೆ ವಿರೋಧ ಬಿಬಿಎಂಪಿ ಇಂಜಿನಿಯರ್ಗಳಿಂದ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ವಿಂಡೀಸ್ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಅಮೋಘ ಪ್ರದರ್ಶನ ಆರ್ ಅಶ್ವಿನ್ಗೆ ದಿಲೀಪ್ ಸರದೇಸಾಯಿ ಪ್ರಶಸ್ತಿ ಘೋಷಿಸಿದ ಬಿಸಿಸಿಐ ವಿಂಡೀಸ್ ವಿರುದ್ಧ ನಾಳೆಯಿಂದ ಏಕದಿನ ಸರಣಿ ಒಡಿಶಾದ ಕಟಕ್ನಲ್ಲಿ ಮೊದಲ ಏಕದಿನ ಸೆಹ್ವಾಗ್ ನಾಯಕತ್ವದಲ್ಲಿ ವಿಂಡೀಸ್ ಬಗ್ಗು ಬಡಿಯಲು ಟೀಂ ಇಂಡಿಯಾ ಸಜ್ಜು ಬಿಬಿಎಂಪಿ ಕಚೇರಿಗೆ ಬೆಂಕಿ ಬಿದ್ದ ಪ್ರಕರಣ ಹಿನ್ನೆಲೆ ಆಯುಕ್ತ ಸಿದ್ದಯ್ಯ ದಿಢೀರ್ ಎತ್ತಂಗಡಿ ನೂತನ ಆಯುಕ್ತರಾಗಿ ಶಂಕರ್ಲಿಂಗೇಗೌಡ ನೇಮಕ ರಾಜ್ಯ ಸರ್ಕಾರದ ಆದೇಶ ಶ್ರೀರಾಮಲು ಗೆಲುವಿಗೆ ಚಾಮರಾಜನಗರ ನಾಯಕ ಮಹಾಸಭಾ ಸದಸ್ಯರಿಂದ ವಿಶೇಷ ಪೂಜೆ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಉರುಳು ಸೇವೆ ಮೈಸೂರಲ್ಲಿ ಮಕ್ಕಳ ಕಳ್ಳರಿದ್ದಾರಂತೆ ಗಾಳಿ ಸುದ್ದಿಗೆ ಬೆದರಿದ ಪೋಷಕರು ಶಾಲೆಗಳಲ್ಲಿ ಹಾಜರಾತಿ ಕುಸಿತ ಮಕ್ಕಳಿಗೆ ರಕ್ಷಣೆ ಒದಗಿಸಲು ಪೋಷಕರು ಮತ್ತು ಶಿಕ್ಷಕರ ಮನವಿ ಕೆಐಇಡಿಬಿ ಭೂ ಸ್ವಾಧೀನಕ್ಕೆ ವಿರೋಧ ಬಾಗಲಕೋಟೆಯ ಕೆರೂರಿನಲ್ಲಿ ನೂರಾರು ರೈತರ ಪ್ರತಿಭಟನೆ ಚಕ್ಕಡಿ ಜಾನುವಾರು ನಿಲ್ಲಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆದ ರೈತರು ಬಳ್ಳಾರಿ ಬಹಿರಂಗ ಪ್ರಚಾರಕ್ಕೆ ತೆರೆ ಮೊಬೈಲ್ ಮೂಲಕ ಪ್ರಚಾರ ತಂತ್ರ ಮತದಾರರಿಗೆ ಮೊಬೈಲ್ ಮೂಲಕ ಧ್ವನಿ ಮುದ್ರಿತ ಸಂದೇಶ ಮೊಬೈಲ್ ಪ್ರಚಾರದಲ್ಲಿ ಶ್ರೀರಾಮುಲು ಕಾಂಗ್ರೆಸ್ ಬಿಜೆಪಿ ಬೆಳಗಾವಿ ಪಾಲಿಕೆ ಮೇಯರ್ ವಿರುದ್ಧ ಸಿಡಿದೆದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಪಾಲಿಕೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಪ್ರವೀಣ್ ಶೆಟ್ಟಿ ಬಣದ ನೂರಾರು ಕಾರ್ಯಕರ್ತರ ಬಂಧನ ಬಾಗಲಕೋಟೆಯಲ್ಲಿ ತಾವೇ ಹೆಲ್ಮೆಟ್ ಧರಿಸಿ ಸಂಚರಿಸಿ ಜಾಗೃತಿ ಮೂಡಿಸಿದ ಪೊಲೀಸರು ನೀತಿ ಬೋಧನೆಗಿಂತ ಪರಿಪಾಲನೆಯ ಜನಜಾಗೃತಿ ಎಂದ ಬಾಗಲಕೋಟೆ ಎಸ್ಪಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನ ನಿಷೇಧ ವಿಚಾರ ಬೇಕೋ ಬೇಡವೋ ಚರ್ಚೆ ಈಗ ಅಪ್ರಸ್ತುತ ಅಂದ್ರೂ ಕುಕ್ಕೆ ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿ ಹರಕೆ ಹೊತ್ತ ಭಕ್ತರಿಗೆ ಅವಕಾಶ ನೀಡಲು ಮನವಿ ಪಾಕ್ ಗಡಿಯೊಳಗೆ ನ್ಯಾಟೋ ಪಡೆ ಕಾರ್ಯಾಚರಣೆ ಸೈನಿಕರ ಹತ್ಯೆ ಕ್ಷಮೆಯಾಚಿಸಿದ ಅಮೆರಿಕ ಕ್ಷಮೆಯನ್ನ ತಿರಸ್ಕರಿಸಿದ ಪಾಕಿಸ್ತಾನ 25 ವರ್ಷ ಪೂರೈಸಿದ ಪತ್ರಿಕೆಗಳಿಗೆ ಸೆಂಟ್ರಲ್ ಕಾಲೇಜ್ನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಸನ್ಮಾನ ಜನಮಿತ್ರ ಮಲೆನಾಡು ಮಿತ್ರ ನಾಮಿಕ ವೀರವಾಣಿ ಸೇರಿದಂತೆ ಹಲವು ಪತ್ರಿಕೆಗಳ ಸಂಪಾದಕರಿಗೆ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಡಿಸಿ ಪರಮೇಶ್ವರ್ ಅವರಿಂದ ಸನ್ಮಾನ ಮೈಸೂರಿನ ಕಲಾಮಂದಿರ ಆವರಣದಲ್ಲಿ ಗಮನ ಸೆಳೆಯುತ್ತಿದೆ 3D ರೂಪಿತವಾದ ಚಿರತೆಯ ಚಿತ್ರ ಯುವ ಕಲಾವಿದ ಬಾದಲ್ ಕೈಚಳಕಕ್ಕೆ ಮಾರುಹೋದ ಜನತೆ ಲಂಡನ್ ಒಲಿಂಪಿಕ್ಸ್ ಬಹಿಷ್ಕರಿಸುವ ಚಿಂತನೆಯೂ ನಮ್ಮ ಎದುರಿಲ್ಲ ಭಾರತೀಯ ಒಲಿಂಪಿಕ್ ಸಮಿತಿ ಸ್ಪಷ್ಟನೆ ಮುಂದಿನ ವಾರದ ಸಭೆಯಲ್ಲಿ ವಿವಾದ ಕುರಿತು ಚರ್ಚಿಸುವುದಾಗಿ ತಿಳಿಸಿದ ಸಮಿತಿ ಭಾರತೀಯರೇ ಭೂತಾನ್ ಬಿಟ್ಟು ತೊಲಗಿ ಭೂತಾನ್ ಸರ್ಕಾರದ ಆದೇಶ ಭೂತಾನ್ನಲ್ಲಿರುವ ಭಾರತೀಯರು ಸ್ವದೇಶಕ್ಕೆ ವಾಪಸ್ಸಾಗಲು ನಾಳೆಯೇ ಡೆಡ್ಲೈನ್ ವಿಷಯವನ್ನ ಗಂಭೀರವಾಗಿ ಪರಿಗಣಿಸುವಂತೆ ಕೇಂದ್ರಕ್ಕೆ ಬಿಜೆಪಿ ಒತ್ತಾಯ ಭೋಪಾಲ್ನಲ್ಲಿ ಕಾಲೇಶ್ವರ್ ಎಂಬುವನ ಹೊಟ್ಟೆಯಲ್ಲಿ ಸಿಕ್ಕಿತು 6 ಕೆಜಿ ಕಬ್ಬಿಣ ಬಿಡುವಾದಾಗಲೆಲ್ಲ ನಾಣ್ಯ ನಟ್ಟು ಬೋಲ್ಟು ಬೀಗದ ಕೈಗಳನ್ನ ನುಂಗಿದ್ದನಂತೆ ಗಂಟೆಗಟ್ಟಲೆ ಆಪರೇಷನ್ ಮಾಡಿ ಕಬ್ಬಿಣ ಹೊರತೆಗೆದ ವೈದ್ಯರು ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿ ಶ್ರೀರಾಮುಲು ಪರ ಜೆಡಿಎಸ್ ಪ್ರಚಾರ ರಾಮುಲು ಪರ ಬಹಿರಂಗ ಪ್ರಚಾರ ನಡೆಸಿದ ಜಮೀರ್ ಅಹಮದ್ ಮಂಡ್ಯದ ಪಾಂಡವಪುರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶಾಸಕರ ಕುಣಿತ ತಮಟೆ ತಾಳಕ್ಕೆ ಹೆಜ್ಜೆ ಹಾಕಿದ ಶಾಸಕ ಪುಟ್ಟರಾಜು ಅಶ್ವಥ್ ನಾರಾಯಣ ಮತ್ತು ಪ್ರೊಫೆಸರ್ ಕೃಷ್ಣೇಗೌಡ